ನಮ್ಮ ಬದುಕನ್ನ ಜರ್ಜರಿಗೊಳಿಸಿ ಇಂಥ ಒಂದು ಅನಿರೀಕ್ಷಿತವಾದಂತಹ ಪರಿಸ್ಥಿತಿಯಲ್ಲಿ ಇಡೀ ದೇಶ ಸಮಾಜ ಆತಂಕಕ್ಕೊಳಗಾಗಿದೆ ಭವಿಷ್ಯದ ಬಗ್ಗೆ ಅತ್ಯಂತ ಸಶಕ್ತರು ಕೂಡ ಚಿಂತನೆ ಮಾಡುವಂತ ಪರಿಸ್ಥಿತಿ ಇಷ್ಟು ದೊಡ್ಡ ಜನಸಂಖ್ಯೆ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಇಂಥ ಒಂದು ಪ್ಯಾಂಡಮಿಕ್ ಎದುರಿಸುವಂಥದ್ದಕ್ಕೆ ಎಷ್ಟು ಕಷ್ಟ ಸಾಧ್ಯ ಅನ್ನೋದನ್ನು ನಮ್ಮೆಲ್ಲರಿಗೂ ಅರಿವು ಕೂಡ ತಂದಿದೆ ಇದರಲ್ಲಿ ಸರ್ಕಾರ ಸಮಾಜ ಮುಖಂಡರು ಜನಪ್ರತಿನಿಧಿಗಳು ತಜ್ಞರು ವೈದ್ಯಕೀಯ ರಂಗದಲ್ಲಿರುವಂತಹ ಎಲ್ಲ ಪ್ರಮುಖರು ಆಡಳಿತ ಎಲ್ಲವೂ ಸೇರಿ ಈ ಸಮರವನ್ನ ಸಾರಬೇಕಾಗಿದೆ ಈ ಕೋವಿಡ್ ಅನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಇಂಥ ಸಂದರ್ಭದಲ್ಲಿ ಈ ಸಮರವನ್ನ ಯಾವ ರೀತಿ ಮಾಡಬೇಕು ಯಾವ ದಿಕ್ಕಿನಲ್ಲಿ ಮಾಡಬೇಕು ಅನ್ನುವಂಥ ಹಲವಾರು ವಿಚಾರಗಳು ಬರ್ತವೆ ವಿಭಿನ್ನವಾದಂಥ ವಿಚಾರಗಳಲ್ಲಿ ಸಾಧ್ಯತೆ ಇದೆ ವಿಭಿನ್ನವಾದ ವಿಚಾರಗಳು ಇದ್ದಾಗಲೇ ಪರಿಣಾಮ ಕೂಡ ಒಳ್ಳೆಯದು ಹೀಗಾಗಿ ಇಲ್ಲಿ ಹಲವಾರು ವಿಚಾರಗಳು ಬಂದಿದೆ ನಮ್ಮ ಅನುಭವ ಕೂಡ ಇದೆ ಈ ಎಲ್ಲ ವಿಚಾರಗಳನ್ನು ಸಕಾರಾತ್ಮಕವಾಗಿ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಮತ್ತು ಅಂತಿಮವಾಗಿ ಈ ಕೋವಿಡ್ ನಿರ್ವಹಣೆಯಲ್ಲಿ ಯಶಸ್ವಿಯಾಗಬೇಕು ಸಕಾರಾತ್ಮಕವಾಗಿ ಸಂದೇಶವನ್ನು ಸಾರ್ವಜನಿಕರಿಗೆ ಕೊಡಬೇಕು ಆತ್ಮಸ್ಥೈರ್ಯವನ್ನು ತುಂಬಬೇಕು ಆತ್ಮಸ್ಥೈರ್ಯದಿಂದಲೇ ಅರ್ಧ ಈ ಕೋವಿಡ್ ಅನ್ನು ನಮ್ಮ ಜಯಿಸಲಾಗಬಹುದು ಅನ್ನುವಂಥದ್ದು ಪ್ರಬಲವಾದ ಒಂದು ನಂಬಿಕೆ ಈ ಹಿನ್ನೆಲೆಯಲ್ಲಿ ಇವತ್ತು ಅರ್ಥಪೂರ್ಣವಾದಂಥ ಒಂದು ಚರ್ಚೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲ ಸಲಹೆಗಳನ್ನು ನಾವು ತೆಗೆದುಕೊಳ್ತೇವೆ ನಮ್ಮ ಸರ್ಕಾರದ ಒಂದು ವ್ಯವಸ್ಥೆ ಮತ್ತು ಅದರದೇ ಆದಂಥ ಒಂದು ಇತಿಮಿತಿಗಳು ಕೂಡ ಇರುವುದನ್ನು ನಾವು ಕೂಡ ಅರ್ಥ ಮಾಡಿಕೊಂಡಿದ್ದೀರಿ ಆದರೆ ಇದು ನಮ್ಮ ಮೊದಲನೇ ಪ್ರಾಶಸ್ತ್ಯ ಅಧಿಕಾರ ಸ್ವೀಕಾರ ಆದ ತಕ್ಷಣವೇ ಮೊದಲನೇ ಸಭೆಯನ್ನು ನಾನು ಕೋವಿಡ್ ಪ್ರೊವೈಡ್ ಮಾಡಿದ್ದೇನೆ ಫ್ರೆಂಡ್ಸ್ ಪ್ರೊವೈಡ್ ಮಾಡಿದ್ದೇನೆ ವಿಶೇಷವಾಗಿ ಕೋವಿಡ್ 1-2 ಹಳ್ಳಿಯ ಅನುಭವದಿಂದ ಪ್ರಿವೆನ್ಷನ್ ಮಾಡಬೇಕನ್ನುವಂಥ ಕಾರಣದಿಂದಲೇ ನಾನು ಕೆಲವು ಕ್ರಮಗಳನ್ನು ಘೋಷಣೆಯನ್ನು ಮಾಡಿದ್ದೇನೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವೇನಂತೀವಿ ಅದನ್ನು ಕಾರ್ಯಗತ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೇನೆ ನಾವೆಲ್ಲ ಸಹಕಾರ ಕೊಡ್ತಾ ಇದ್ದೇನೆ ನಿಮ್ಮೆಲ್ಲರೂ ಕೂಡ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೂ ವಿಶೇಷವಾಗಿ ದಕ್ಷಿಣ ಕನ್ನಡ ಸಾರ್ವಜನಿಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದ್ರೆ ಅತ್ಯಂತ ಹೆಚ್ಚು ಸಂಕಷ್ಟಕ್ಕೀಡಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅದು ಕಾರಣಗಳು ಈಗಾಗಲೇ ವಿಶ್ಲೇಷಣೆ ಆಗಿದೆ ನಾನು ಅಂತ ಹೇಳಬಹುದು ಏನೇ ಕಾರಣ ಇರಲಿ ಇವತ್ತು ಬೇರೆ ಬೇರೆ ಕಾರಣದಿಂದ ಒಂದೊಂದ್ಸತಿ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಾಗಿರುವಂಥದ್ದಕ್ಕೂ ಕೂಡ ಒಂದು ಕಾರಣ ಇದೆ ವ್ಯವಹಾರ ವ್ಯಾಪಾರ ಹೆಚ್ಚಿದೆ ಅಂತಾರಾಷ್ಟ್ರೀಯ ಒಂದು ಸಿಟಿ ಇದೆ ಹೀಗಾಗಿ ಇಲ್ಲಿಯ ವಿಶೇಷವಾದಂಥ ಪರಿಸ್ಥಿತಿಗೆ ವಿಶೇಷವಾದಂಥ ಕಾಳಜಿ ಅವಶ್ಯಕತೆ ಇದೆ ಅಂತ ಮನವರಿಕೆ ನನಗಾಗಿ ಅದರಿಂದಲೇ ನಾನು ಇಲ್ಲಿ ಬಂದಿದ್ದೇನೆ ನಿಮ್ಮ ಹತ್ರ ಸುದ್ದಿಗೆ ಚರ್ಚೆ ಮಾಡಿದ್ದೇನೆ ಹಾಗೂ ಇವತ್ತು ಕೋವಿಡ್ 1-2 ಹಿನ್ನೆಲೆಯಲ್ಲಿ ಇದನ್ನ ನಾವು 3 ಭಾಗದಲ್ಲಿ ವಿಂಗಡಣೆ ಮಾಡಬಹುದು ಅಂತ ನನ್ನ ಒಂದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಈಗಾಗಲೇ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದೀವಿ ಇನ್ಕ್ಲೂಡಿಂಗ್ ಆಕ್ಸಿಜನ್ ಪ್ಲಾಂಟ್ ICUs ಮೋರ್ ನಂಬರ್ ಆಫ್ ಬೆಡ್ಸ್ ತಾಲೂಕಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಸ್ಟ್ರೆಂಗ್ದನಿಂಗ್ ಇದನ್ನ ಮುಂದಿನ ಒಂದು 15-20 ದಿವಸದಲ್ಲಿ ಅದನ್ನು ಸಂಪೂರ್ಣವಾಗಿ ಯಾವ ಕಾರ್ಯಕ್ರಮ ತೆಗೆದುಕೊಂಡ್ರೆ ಅದು ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಮೊದಲನೇ ಆದೇಶ ಎರಡನೇದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಹೆಲ್ತ್ ಅಡ್ಮಿನಿಸ್ಟ್ರೇಷನ್
ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ಕೇವಲ ಹೆಲ್ತ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅಲ್ಲ ಎಂಟೈರ್ ಗವರ್ನಮೆಂಟ್ ಮಿಷನರಿ ಶುಡ್ ವರ್ಕ್ ಫಾರ್ ರೈಟ್ ಫ್ರಮ್ ಆಶಾ ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಇಲ್ಲಿರುವಂತಹ ಡಿಸಿ ಎಸ್ಪಿ ಐಜಿ ಕಮಿಷನರ್ ಎಲ್ಲರ ಜವಾಬ್ದಾರಿ ಇದೆ ಐಸೋಲೇಷನ್ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ responsibility will be complete when it is collectively shared adrinda ivattu jilladinda health administration ge bere bere ilakeya coordination on the field kevala meeting galallalla ivattu ivattina meeting parinama naale nadidralli field alli kaanutte andre meeting madu saarthakate idra parinamagalu ಬಾರ್ಡರ್ಲ್ಲಿರಬೇಕು ತಾಲೂಕಲ್ಲಿರಬೇಕು ಜಿಲ್ಲಾ ಮಟ್ಟದಲ್ಲಿರಬೇಕು ಕಾರ್ಪೊರೇಷನ್ ಲೆವೆಲ್ ಇರಬೇಕು ಆ ಟಾಸ್ಕ್ ಫೋರ್ಸ್ ಅನ್ನು ರಿಆಕ್ಟಿವೇಟ್ ಮಾಡೋದಾಗಲಿ ಟ್ರಯಜಿಂಗ್ ಮಾಡೋದಾಗಲಿ ಸಿಸಿ ಸೆಂಟರ್ನ ರೀಕಿಂಡ್ಲಿಂಗ್ ಮಾಡೋದ್ರಲ್ಲಾಗಲಿ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡೋದ್ರಲ್ಲಾಗಲಿ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಫುಟ್ ಪ್ರಿಂಟ್ಸ್ ಶುಡ್ ಬಿ ಸೀನ್ ಇನ್ ಆಲ್ ದಿಸ್ ಥಿಂಗ್ಸ್ ಇನ್ಕ್ಲೂಡಿಂಗ್ ಬಾರ್ಡರ್ ಚೆಕಿಂಗ್ ನಂಬರ್ 3 ಪ್ರಿವೆನ್ಷನ್ ಎರಡು ಪ್ರಮುಖ ವಿಚಾರಗಳನ್ನು ನಾನು ಹೇಳಿದ್ದೇನೆ ನಾವೆಲ್ಲ ಕೂಡ ಹೇಳಿದ್ದೀನಿ ಒಂದು ಚೈಲ್ಡ್ ಕೇರ್ ಚೈಲ್ಡ್ ಪೀಡಿಯಾಟ್ರಿಕ್ ಹೆಲ್ತ್ ಕ್ಯಾಪ್ಚರ್ ಚೈಲ್ಡ್ ಕೇರ್ ಕೋಆರ್ಡಿನೇಷನ್ ಬಿಟ್ವೀನ್ ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಎಜುಕೇಷನ್ ಅಂಡ್ ರೆವಿನ್ಯೂ ಇವೆಲ್ಲದೂ ಸೇರಿ ವಾರ್ ಫುಟಿಂಗ್ ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಶಹರದಲ್ಲಿ ಮುಂದಿನ ಒಂದೂವರೆ ತಿಂಗಳ ಒಳಗಡೆ ನೋ ಚೈಲ್ಡ್ ಶುಡ್ ಬಿ ಲೆಫ್ಟ್ ಅನ್ಚೆಕ್ಡ್ ಹೆಲ್ತ್ ಈ ಕೆಲಸವನ್ನು ಮಾಡಬೇಕು ಇದೊಂದು ಅಪರ್ಚುನಿಟಿನ ಹೌದು ನಮ್ಮ ಚಿಲ್ಡ್ರನ್ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಸೆಕೆಂಡ್ ಇನ್ ದಿಸ್ ಈಸ್ ವ್ಯಾಕ್ಸಿನೇಷನ್ ಎಸ್ ವ್ಯಾಕ್ಸಿನೇಷನ್ ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್ ಸಪ್ಲೈಸ್ ಆರ್ ದಿ ಇಶ್ಯೂ ಹಿಯರ್ ನಾನು ಯಾವಾಗಲೇ ಹೇಳಿದಂತೆ ಸಪ್ಲೈಸನ್ನು ಈ ತಿಂಗಳು ಮತ್ತು ಮುಂದಿನ ತಿಂಗಳು ಇಂಪ್ರೂವ್ ಮಾಡ್ತೇವೆ ಹೈಯೆಸ್ಟ್ ಪ್ರಯಾರಿಟಿ ವಿಲ್ ಬಿ ಗಿವನ್ ಟು ದಿ ತಾಲೂಕಾಸ್ ಆ್ಯಂಡ್ ದಿ ಸಿಟಿ ವೇರ್ ಇಟ್ ಇಸ್ ಎಫೆಕ್ಟೆಡ್ ಮೋಸ್ಟ್ ಅವುಗಳನ್ನು ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ ಮಾಡ್ತೇವೆ ಇಲ್ಲಿ ವಿಶೇಷವಾಗಿ ಖಂಡಿತವಾಗೂ ವ್ಯಾಕ್ಸಿನೇಷನ್ ಕೂಡ ನಾವು ಮಾಡ್ತೇವೆ ನಮ್ಮ ಪ್ರಯಾರಿಟಿ ಡಿಸ್ಟ್ರಿಕ್ಟ್ಸಲ್ಲಿ ದಕ್ಷಿಣ ಕನ್ನಡ ಬೆಂಗಳೂರು ದಕ್ಷಿಣ ಕನ್ನಡ ಮತ್ತು ಬೇರೆ ಬೇರೆ ಬಾರ್ಡರ್ ತಾಲೂಕುಗಳೇನಿದೆ ಚಾಮರಾಜನಗರ ಮೈಸೂರು ಮಡಿಕೇರ ಅಜ್ಜಾಲಿ ನಾವು ಎಷ್ಟರ ಮಟ್ಟಿಗೆ ನಾವು ಸೀರಿಯಸ್ ಇದ್ದೇವೆ ಅಂದರೆ ಕೇವಲ ಬಾರ್ಡರ್ ಡಿಸ್ಟ್ರಿಕ್ಟ್ ಅಥವಾ ಬಾರ್ಡರ್ ತಾಲೂಕು ಸಿಗುತ್ತೆ ಇಲ್ಲ ಇದರ ಇಫೆಕ್ಟು ಪಕ್ಕದ ಉಡುಪಿಯಲ್ಲಾಗ್ತದೆ ಚಿಕ್ಕಮಗಳೂರಲ್ಲಾಗ್ತದೆ ಅದೇ ರೀತಿ ಚಾಮರಾಜನಗರ ಮೈಸೂರು ಮಂಡ್ಯದಲ್ಲಾಗ್ತದೆ ಬಿಜಾಪುರದಿಂದ ಬಾಗಲಕೋಟೆಗಾಗುತ್ತೆ ಬೆಳಗಾವಿನಿಂದ ಧಾರವಾಡಕ್ಕಾಗುತ್ತೆ ಗುಲ್ಬರ್ಗಾ ಬೀದರ್ನಿಂದ ಯದಗಿರಿ ಆಗುತ್ತೆ ಇವೆಲ್ಲವನ್ನೂ ಕೂಡ ಇವತ್ತು ನಾವು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ ಇಡೀ ರಾಜ್ಯದಲ್ಲಿ ಅನ್ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಕೋವಿಡ್ ನಿರ್ವಹಣೆಗೆ ಜನಪ್ರತಿನಿಧಿಗಳ ಪಾತ್ರ ಕೂಡ ಬಹಳ ಮುಖ್ಯ ಇದೆ ನಾವು ಜನಸಾಮಾನ್ಯರ ಒಂದು ಮನಸ್ಥಿತಿ ಮತ್ತು ಆಗಬೇಕಾಗಿರುವಂಥ ಕೆಲಸ ಇದರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಿ ಜನರು ಜನಪ್ರತಿನಿಧಿಗಳ ಮೇಲೆ ಬಹಳಷ್ಟು ನಂಬಿಕೆ ಇಟ್ಟಿದ್ದಾರೆ ಅವ್ರ ಮಾತುಗಳಿಗೆ ಬೆಲೆ ಇರುತ್ತೆ ಅದನ್ನು ಸಕಾರಾತ್ಮಕವಾಗಿ ನಾವು ತೆಗೆದುಕೊಂಡು ಹೋದರೆ ನ್ಯಾವಿಗೇಟ್ ಮಾಡಿದರೆ ಖಂಡಿತ ಬಹಳಷ್ಟು ಸುಲಭದಲ್ಲಿ ಸೊಸೈಟಿ ಆ್ಯಂಡ್ ಹೆಲ್ತ್ ಕೇರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬಹುದು ಆ ನಿಟ್ಟಿನಲ್ಲಿ ತಮ್ಮದು ಬಹಳ ಪ್ರಮುಖ ಪಾತ್ರ ಇದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆನೇ ಸುಶಿಕ್ಷಿತ ಜಿಲ್ಲೆ ಅಂತ ನಮ್ಗೆ ಗೊತ್ತಿದೆ ಅಂಥ ಜಿಲ್ಲೆಯನ್ನು ಪ್ರತಿನಿಧಿಸೋರು ನಾವು ಇಂಥ ಒಂದು ಸವಾಲನ್ನು ಮೆಟ್ಟಿ ನಿಲ್ಲಬೇಕು ನಾವೆಲ್ಲರೂ ಸೇರಿ ಅಂತ ಹೇಳಿ ಜಿಲ್ಲಾ ಆಡಳಿತ ಜೊತೆಗೆ ನಿಮ್ಮ ಸಂಪೂರ್ಣವಾದಂಥ ಸಹಕಾರವನ್ನು ತೋರಿಸಿದ್ರೆ ನನಗನ್ನಿಸ್ತಾ ಇದೆ ಇಡೀ ದೇಶಕ್ಕೆ ಮಾದರಿ ಆಗ್ತದೆ ಅಂತ ಹಲವಾರು ವಿಷಯಗಳಲ್ಲಿ ದಕ್ಷಿಣ ಕನ್ನಡ ಮಾದರಿಯಾಗಿದೆ ದೇಶ ಈ ವಿಷಯದಲ್ಲೂ ಕೂಡ ದಕ್ಷಿಣ ಕನ್ನಡ ಕೋವಿಡ್ ಫೈಟ್ ಮಾಡೋದ್ರಲ್ಲೂ ಕೂಡ ಮಾದರಿ ಆಗಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಇದೆ ಅದಕ್ಕೆ ಸಂಪೂರ್ಣವಾದ ಸರ್ಕಾರ ನಿಮ್ಮ ಜೊತೆಗೆ ನಿಲ್ತದೆ ಸರ್ಕಾರವನ್ನು ಮಾಡ್ತದೆ ಹಲವಾರು ವಿಚಾರಗಳು ತಾವೇ ಹೇಳಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ನೋಟೌಟ್ ಮಾಡಿದ್ರೆ ಹೋದ ತಕ್ಷಣವೇ ಅವ್ಗೇನು ಕಾರ್ಯಗತ ಮಾಡೋಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಆ ದೇಶದ ಮುಖಾಂತರ
ನಾವು ಮಾಡ್ತೇವೆ. ನಮ್ಮ ಹೆಲ್ತ್ ಮಿನಿಸ್ಟರ್ ಹಗಲಿರುಳು ಇದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಕೋವಿಡ್ 1-2 ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಈ ಜಿಲ್ಲೆಗೆ ಮೂರನೇ ಸತಿ ಬಂದಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲ ಫಿಂಗರ್ ಟಿಪ್ಸ್ ಎಲ್ಲ ಗೊತ್ತಿದೆ. ಒಂದು ಒಳ್ಳೆಯ ಟೀಮ್ ಇದೆ. ಇನ್ಸ್ಪೈಟ್ ಆಫ್ ಒನ್ ಥಿಂಗ್ ವಿಚ್ ಐ ಟುಕ್ ಅಬ್ಜೆಕ್ಷನ್, ದಿ ಎಂಟೈರ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಬಿನ್ ಟ್ರೆಮೆಂಡಸ್ಲಿ ವೆಲ್. ಅದನ್ನು ನೆಗೆಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ರೆಕಗ್ನೈಸ್ ಮಾಡ್ತೀವಿ. ಅವ್ರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ಕೊಡ್ತೀವಿ. ಅಂಡರ್ ದಿ ಲೀಡರ್ಶಿಪ್ ಆಫ್ ಡಿ ಸಿ, ಎಸ್ ಪಿ ಆ್ಯಂಡ್ ಕಮಿಷನರ್ಸ್ ಆ್ಯಂಡ್ ಆಲ್ ಡಿಸ್ಟ್ರಿಕ್ಟ್ ಆಫೀಸರ್ಸ್, ನಾನು ಐ ಕಾಂಗ್ರಾಚುಲೇಟ್ ದೆಮ್. ಆ್ಯಂಡ್ ಐ ವಿಲ್ ಸಿ ದ್ಯಾಟ್ ದಿ ಎಂಟೈರ್ ಸ್ಟೇಟ್ ಲೆವೆಲ್ ಡಿಸಿಷನ್ಸ್ ವಿಲ್ ಬಿ ಸ್ಟ್ಯಾಂಡಿಂಗ್ ಬಿಹೈಂಡ್ ದೆಮ್. ಲೆಟ್ ದೆಮ್ ಗೋ ಫಾರ್ವರ್ಡ್. ಯಾವುದೇ ವಿಷಯದಲ್ಲಿ ಏನು ತೊಂದರೆ ಆಗದಂತೆ ನಾವೆಲ್ಲ ನೋಡ್ಕೊಳ್ತೀವಿ. ಈ ಸಭೆಯ ಫಲಶ್ರುತಿ ಬರುವಂಥ ದಿನಗಳಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಗೆ, ಜನತೆಗೆ ಆಗಲಿ ಅಂತ ಹಾರೈಸಿ ನಾನು ಮಾತನ್ನು ಮಾಡ್ತೇನೆ. ಧನ್ಯವಾದ.